ಚೆನ್ನಾಗಿ ನೋಡಿ ಫ್ರೆಂಡ್ಸ್, ನಾನು ಇವತ್ತು ಸುಲಭದ ಅಡಿಗೆ ಬೆಳ್ಳುಳ್ಳಿ ತಂಬುಳಿ ಮಾಡಿ ತೋರಿಸ್ತಾ ಇದ್ದೆ. ನಮ್ಗೆ ಅಷ್ಟು ಒಳ್ಳೆ ಆರೋಗ್ಯಕ್ಕೆ ಬಾಯಿ ರುಚಿ ಸಹ ಇಲ್ಲದೆ ಇರುವಾಗ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಬೆಳ್ಳುಳ್ಳಿ ಅಂತೂ ನಮಗೆ ಕೊಲೆಸ್ಟ್ರಾಲ್ಗೆ ಮೇಯ್ನ್ ಔಷಧಿಯೇ ಬೆಳ್ಳುಳ್ಳಿ ಫ್ರೆಂಡ್ಸ್. ಎಲ್ಲರೆಲ್ಲ ಖಾಲಿ ಹೋಟೆಲಿಗೆ ಹಸಿ ಬೆಳ್ಳುಳ್ಳಿ ತಿಂತಾರೆ, ಅಷ್ಟು ಒಳ್ಳೇದು ನಮಗೆ ಕೊಲೆಸ್ಟ್ರಾಲಿಗೆ. ಬ್ಲಡ್ ಸರ್ಕ್ಯುಲೇಷನ್ ಸಹ ಒಳ್ಳೆ ರೀತಿ ಆಗುತ್ತಂತೆ ಬೆಳ್ಳುಳ್ಳಿ ತಿಂದರೆ ಯಾವಾಗಲೂ. ಹಾಗೆ ಅಷ್ಟು ಒಳ್ಳೆ ಆರೋಗ್ಯ ಮೆಡಿಸಿನ್ ವ್ಯಾಲ್ಯೂ ಇರುವ ಬೆಳ್ಳುಳ್ಳಿದೊಂದು ತಂಬುಳಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಈಗ ಬಾಣಲೆ ಒಲೆ ಮೇಲೆ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಒಗ್ಗರಣೆ ಹೀಗೆ ಚೂರು ಜಜ್ಜಿಕೊಂಡ್ರೆ ಲಾಯ್ಕಾಯ್ತು. ನಾವು ಬೇಯಿಸಿದಾರಲ್ಲಿ ಬೆಂದು ಬಿಡುತ್ತಲ್ಲ ಪರಿಮಳ ಬಿಡುತ್ತೆ. ನಾವು ಒಗ್ಗರಣೆ ಹಾಕುವಾಗ ಹೀಗೆ ಚೂರು ಜಜ್ಜಿಕೊಂಬ ಅಜ್ಜಿಂಗ್ ಕೊಕೊನಟ್ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ತಂಬುಳಿ ತಿಂದರೆ ಅಷ್ಟು ಒಳ್ಳೇದು ಫ್ರೆಂಡ್ಸ್ ಆರೋಗ್ಯಕ್ಕೆ. ಫ್ರೆಂಡ್ಸ್, ಸಾಸಿವೆ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ರೋಸ್ಟ್ ಆದರೆ ಆಗಿರುತ್ತೆ ಫ್ರೆಂಡ್ಸ್ ಇವ ಕೆಲಸ. ನಮ್ಗೆ ಮೇನ್ ಬೇಕಾಗೋದು ಎಲ್ಲರೂ ಮೊಸರು ಮತ್ತು ಹಾಲು ಹಾಕ್ತಾರೆ, ಅದಷ್ಟು ಲಾಯ್ಕಾಗಲಿಲ್ಲ ಫ್ರೆಂಡ್ಸ್. ಈಗ ಕಾಯಿ ಹಾಲು ಹಾಕಿದ್ರೆ ಹೈ ಕ್ಲಾಸ್ ರುಚಿ ಅದು. ಒಂಚೂರು ಮೊಸರು ಹಾಕೊಂಡೆ ನೋಡಿ, ಒಂಚೂರು ಕಾಯಿ ಹಾಲು, ಒಳ್ಳೆ ಕಾಯಿ ಹಾಲೇ ಬೇಕಿರಕ್ಕೆ ನೋಡಿ, ಕಾಯಿ ಹಾಲು ಹಾಕೊಂಡಿರಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡೆ ನೋಡಿ. ಹೀಗೆ ಮಾಡಿರಿ ಆ ತಂಬುಳಿ ಹೈ ಕ್ಲಾಸ್ ರುಚಿ ಫ್ರೆಂಡ್ಸ್. ಮತ್ತು ಎಂಥದ್ದು ಅಡುಗೆ ಬೆಳೆದು ಒಂದೇ ಸಾಕಾಗುತ್ತೆ, ಅಷ್ಟು ರುಚಿ ಆಗುತ್ತಿದ್ದು. ಸಾಸಿವೆ ಹುಟ್ಟುವಾಗ ಖಾರಕ್ಕೆ ತಕ್ಕ ಹಸಿಮೆಣಸಾಯಿ ಕಂಬ ಬೇವಿನೆಲ್ಲ ಹಾಕೊಂಡ್ಬಿಡುತ್ತೆ. ಒಗ್ಗರಣೆ ಕಾದಿದೆ, ಇದನ್ನೀಗ ತಂಬುಳಿಗೆ ಹಾಕೊಂಡ್ಬಿಡುವ. ನೋಡಿ ಫ್ರೆಂಡ್ಸ್, ಒಂಚೂರು ಹಿಂಗೆ ಹಾಕಂತ ಇದ್ದೆ ನೋಡಿ, ಹೈ ಕ್ಲಾಸ್ ಬೆಳ್ಳುಳ್ಳಿ ತಂಬುಳಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಆರೋಗ್ಯಕರವಾದ ತಂಬುಳಿ ರೆಡಿಯಾಗಿದೆ. ಹೀಗೆ ಬಾಯಿಲ್ ರೈಸ್ಗೆ ಹಾಕ್ಕೊಂಡ್ರೆ ಅಂತೂ ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್. ಅದು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್. ಹೀಗೆ ಬಾಯಿಲ್ ರೈಸ್ಗೆ ಹಾಕ್ಕೊಂಡು ತಿಂದರೆ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿದಂತ ಮರಲೇಬೇಡಿ. ಥ್ಯಾಂಕ್ ಯು.